Super Sunday with Somanna. ಹಾಯ್ ಹಲೋ ನಮಸ್ತೆ. ತಮಗೆಲ್ರಿಗೂ ಕೂಡ ವೆಬ್ ಸೀರೀಸ್ ಸೂಪರ್ ಸಂಡೇ ವಿತ್ ಸೋಮಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ ಹಿಂದಿನ 3 ಎಪಿಸೋಡ್ಗಳನ್ನ ತಾವೆಲ್ಲರೂ ಕೂಡ ನೋಡಿದ್ರಿ, ಬಹಳನೇ ಇಷ್ಟ ಕೂಡ ಪಟ್ಟಿದ್ರಿ. ಇದು ನನ್ನ 4ನೇ ಎಪಿಸೋಡ್. ಇವತ್ತು ನಿಮ್ಮೆಲ್ಲರನ್ನೂ ಕೂಡ ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಡ ಮಾಡೋದಿಲ್ಲ, ಬನ್ನಿ ಹಾಗಿದ್ರೆ ನಮ್ಮ ಜರ್ನಿಯನ್ನು ಶುರು ಮಾಡೋಣ. ನನ್ನ ಪ್ರತಿ ಜರ್ನಿಯಲ್ಲೂ ಪ್ರತಿ ಶೋನಲ್ಲೂ ಕೂಡ ಇಬ್ಬರು ಸೆಲೆಬ್ರಿಟಿ ಇರ್ತಾರೆ. ಆ್ಯಸ್ ಯೂಶುವಲ್ ಸ್ಯಾಂಡಲ್ವುಡ್ನ ಸ್ಮಾರ್ಟ್ ಹೀರೋ ರಘುಭಟ್ಟು ಇದ್ದಾರೆ, ಜೊತೆಗೆ ದಿಶಾ ಪೂಯ ಕೂಡ ಇಬ್ಬರ ಶೋನಲ್ಲಿ ಪ್ರಮುಖ ಅಟ್ರಾಕ್ಷನ್. ಸೂಪರ್ ಸಂಡೇ ವಿತ್ ಸೋಮಣ್ಣ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಕೂಡ ನಿಮ್ಮನ್ನು ಒಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಬಾರಿ ಕೂಡ ನಮ್ಮ ತಂಡ ರಾಜ್ಯದ ಮತ್ತೊಂದು ಅದ್ಭುತವಾದಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ಬೆಂಗಳೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತಹ ತಲಕಾಡು ಜಲಧಾಮ. ನೀವು ತಲಕಾಡು ಜಲಧಾಮಕ್ಕೆ ಯಾವುದೇ ವೆಹಿಕಲ್ ಅಲ್ಲಿ ಬಂದರೂ ಅಷ್ಟು ಸುಲಭಕ್ಕೆ ಎಂಟ್ರಿ ಸಿಗೋದಿಲ್ಲ. ಯಾಕಂದ್ರೆ ನದಿ ತೀರದಲ್ಲಿರುವಂತಹ ಈ ಒಂದು ಬ್ಯೂಟಿಫುಲ್ ಐಲ್ಯಾಂಡ್ಗೆ ಬೋಟ್ ಸಹಾಯದಿಂದನೇ ಹೋಗಬೇಕು. ಹಾಗಂತ ನೀವು ಇಂಥದೇ ಟೈಮಿಗೆ ಬರಬೇಕು ಅಂತೇನಿಲ್ಲ, ರಾತ್ರಿ 12 ಗಂಟೆಗೂ ಬಂದರೂ ಕೂಡ ಆ ಬೋಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ತಲಕಾಡು ಜಲಧಾಮದಲ್ಲಿ 10 ಹಲವು ಅದ್ಭುತವಾದಂಥ ಆ್ಯಕ್ಟಿವಿಟೀಸ್ಗಳು ನಮಗೋಸ್ಕರ ಕಾಯ್ತಾ ಇರ್ತವೆ. ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ರೋಮಾಂಚನವಾಗಿರುತ್ತೆ, ಎಷ್ಟು ರೋಚಕವಾಗಿರುತ್ತೆ ಅನ್ನೋದನ್ನು ನಾನಿವತ್ತು ನನ್ನ ಜೊತೆಗಿರುವಂಥ ಸೆಲೆಬ್ರಿಟೀಸ್ ಜೊತೆಗೆ ಇಲ್ಲಿರುವಂಥ ಆ್ಯಕ್ಟಿವಿಟೀಸ್ಗಳನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಹಾಗೆಯೇ ನಿಮಗೂ ಕೂಡ ಆ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ತಲಕಾಡು ಜಲಧಾಮ ಅಂದರೆ ಇಟ್ ಈಸ್ ಎ ರೆಸಾರ್ಟು, ಕಂಪ್ಲೀಟ್ ರೆಸಾರ್ಟ್ ಇದು. ಆ್ಯಕ್ಚುಲಿ ಇಲ್ಲಿ ಬರೋವಂಥ ಗೆಸ್ಟ್ಗೆ ಎಲ್ಲ ಥರದ ಫೆಸಿಲಿಟೀಸು ಕ್ರಿಯೇಟ್ ಮಾಡಿದ್ದೇವೆ.
ಇಟ್ ಈಸ್ ನಥಿಂಗ್ ಬಟ್ ಎ ರೆಸಾರ್ಟ್. ಈ ರೆಸಾರ್ಟಲ್ಲಿ ಏನೇನು ಇರಬೇಕಾಗಿತ್ತೋ ಅಷ್ಟು ಇದು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇದೆ, ವಾಟರ್ ಸ್ಪೋರ್ಟ್ಸ್ ಇದೆ, ಎಲ್ಲ ಥರದ ಗೇಮ್ಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಡಿಸ್ಕೋ ಡ್ಯಾನ್ಸ್ ಇದೆ, ಆ್ಯಂಡ್ ಆಲ್ ಟೈಪ್ಸ್ ಆಫ್ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ನಮ್ಮ ಹತ್ರ ಒಂದು 8 ಗಂಟೆಗೆ ಒಂದು ಸೆಂಟ್ರಲ್ ಹಾಲ್ ಅಂತ ಮಾಡಿದ್ವಿ. ಸರಿ, ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಗೆಸ್ಟ್ ತೊಗೊಂಡು ಎಲ್ಲರೂ ಒಂದು ಒಟ್ಟುಗೂಡಿ ಮೀಟಿಂಗ್ ಮಾಡ್ಕೊಂಡು ಹತ್ರ. ಸೊ ಅದರಲ್ಲಿ ಒಂದು ಸೆಂಟ್ರಲ್ ಹಾಲಲ್ಲಿ ಒಂದು ಬಿಗ್ ಸ್ಕ್ರೀನ್ ಕೂಡ ಅಮರಿಸಿದ್ವಿ. ಅದರಲ್ಲಿ ಒಂದು ಸ್ಪೋರ್ಟ್ಸ್ ನೋಡಿಕೊಂಡು ಸಮಥಿಂಗ್ ಎಲ್ಲರೂ ಜೊತೆಗೂಡಿ ಕ್ಯಾಂಪ್ ಫೈರ್ ಹಾಕಿಸ್ತೀವಿ 8:00. 8:00 ಪಕ್ಕದಲ್ಲಿ ಒಂದು ಡಿ ಜೆ ಹಾಲ್ ಅಂತಿದೆ, ರಿಲ್ಯಾಕ್ಸ್ ತೊಗೋಬೋದು. ಆಮೇಲೆ ನಾವು ಅನ್ಲಿಮಿಟೆಡ್ ಸ್ಟಾರ್ಟರ್ಸ್ ಅಂತ ಮಾಡಿದ್ವಿ 1 ಅವರ್. ಆ ಅನ್ಲಿಮಿಟೆಡ್ ಸ್ಟಾರ್ಟರ್ಸು ಏನಾದರೂ ಸಮಥಿಂಗ್ ರಿಲ್ಯಾಕ್ಸ್ ತೊಗೋಬೇಕು ಅಂದರೆ ಆ ಸ್ಟಾರ್ಟರ್ಸ್ ತಿನ್ಕೊಂಡು ಅವ್ರಿಗೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಫ್ಟರ್ ದಟ್ ಡಿನ್ನರ್ಗೆ ಬಂದು ನಮಗೆ ಜೊತೆ ಮಾಡ್ತಾರೆ. ಇದು ರಿವರ್ ಸೈಡ್ ಇರೋದ್ರಿಂದ ಎಲ್ಲ ಆ್ಯಕ್ಟಿವಿಟಿಗಳು ನಮ್ಮದು ಬೋಟ್ನಲ್ಲಿ ಆಗ್ತವೆ, ರಿವರ್ನಲ್ಲಿ ಆಗ್ತವೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ರಿವರಲ್ಲಿ ಇಳಿಬೇಕಾದ್ರೆ ಲೈಫ್ ಜಾಕೆಟ್ಗಳನ್ನ ಒದಗಿಸ್ಕೊಡ್ತೇವೆ. ಸೊ ಇನ್ ಕೇಸ್ ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ಇವರು ನೀರಿಗೆ ಬಿದ್ದರೂ ಕೂಡ ಆ ಲೈಫ್ ಜಾಕೆಟ್ ಅವ್ರನ್ನ ಮೇಲೆತ್ತು. ರೆಸಾರ್ಟ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದು ಬ್ಯೂಟಿಫುಲ್ ಡೆಸ್ಟಿನೇಷನ್, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಜೊತೆಗೆ ಒಂದಷ್ಟು ಟೈಮ್ ಪಾಸ್ ಮಾಡ್ಬೋದು. ಆದರೆ ತಲಕಾಡು ಜಲಧಾಮ ಇದೆಯಲ್ವಾ, ಇದು ಅಂತಿಂತಹ ಪ್ಲೇಸ್ ಅಲ್ಲ. ಇಲ್ಲಿ ಸಿಗುವಂಥ ಆ್ಯಕ್ಟಿವಿಟೀಸ್ಗಳು ನಮ್ಮನ್ನು ಫಿಟ್ ಆ್ಯಂಡ್ ಫೈನ್ ಆಗಿಟ್ಟಿರುತ್ತೆ, ಜೊತೆಗೆ ಒಳ್ಳೆಯ ಒಂದು ಅನುಭವವನ್ನು ಕೂಡ ಕೊಡುತ್ತೆ. ಹಾಗಿದ್ರೆ ತಲಕಾಡು ಜಲಧಾಮದಲ್ಲಿ ಯಾವೆಲ್ಲ ಆ್ಯಕ್ಟಿವಿಟೀಸ್ಗಳು ನಿಮಗೆ ಖುಷಿಯನ್ನು ಕೊಡ್ತವೆ ನಾ ತೋರಿಸ್ತೀನಿ, ಜಸ್ಟ್ ಫಾಲೋ ಮಾಡಿ. ಒಂದು ಎಂಟರ್ಟೈನ್ಮೆಂಟ್ ಇಲ್ಲಿವರೆಗೂ ನಾನು ಯಾವ ಶೂಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾವ್ದಾದ್ರು ಔಟಿಂಗ್ ಹೋದಾಗ ಕೂಡ ನಾನು ಅಷ್ಟು ಎಂಜಾಯ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದಂಥ ಪ್ಲೇಸ್. ಜಲಧಾಮ ಇದು ಯುನೀಕ್ ರೆಸಾರ್ಟ್. ಇದು ಈ ಥರ ಒಂದು ರೆಸಾರ್ಟು ನಾನು ಸಹ 25-30 ಕಂಟ್ರಿ ನಾನು ಔಟ್ಸೈಡ್ ದಿ ಇಂಡಿಯಾದ ಔಟ್ಸೈಡ್ ಇಂಡಿಯಾ ನೋಡಿದ್ದೇನೆ. ಬಟ್ ಈ ಒಂದು ಆಂಬಿಯನ್ಸು ಎನ್ವೈರನ್ಮೆಂಟು ಎಲ್ಲೂ ನಂಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ. ಇಲ್ಲಿ ಬಂದರೆ ದೇ ವಿಲ್ ಫೀಲ್ ವೆರಿ ಹ್ಯಾಪಿ, ದೇ ಕ್ಯಾನ್ ಎಂಜಾಯ್ ಆಲ್ ಟೈಪ್ಸ್ ಆಫ್ ಥಿಂಗ್ಸ್ ಆ್ಯಕ್ಟಿವಿಟೀಸ್. ಅವ್ರಿಗೆ 1 ನಿಮಿಷ ಸಹ ಬಿಡೋರಲ್ಲ ಬಂದವ್ರಿಗೆ. ಆ ರೀತಿ ಒಂದು ಆ್ಯಕ್ಟಿವಿಟೀಸ್ ನಾವು ಕ್ರಿಯೇಟ್ ಮಾಡಿದ್ದೇವೆ ಇಲ್ಲಿ. ಫ್ಯಾಮಿಲಿ ಅಂತಂದರೆ ನಾವು 9,800 ರುಪೀಸ್
ಅಂತ ಒನ್ ನೈಟ್ಗೆ ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಅವ್ರಿಗೆ ಇಲ್ಲಿ ಒಂದು ಸರಿ ಬಂದ ಮೇಲೆ ಕಂಪ್ಲೀಟ್ ಎಲ್ಲ ಅದನ್ನು ಎ ಸಿ ಕಾಟೇಜ್ ಕೊಡ್ತೀವಿ, ಮತ್ತು 3 ಮೀಲ್ಸ್ ಲಂಚ್, ಹೈ ಟೀ, ಡಿನ್ನರ್, ಬ್ರೇಕ್ಫಾಸ್ಟ್, ಅದು ಕೂಡ ಇನ್ನೋವೇಟಿವ್ ಐಡಿಯಲ್ಲಿ ನಾವು ಸರ್ವ್ ಮಾಡ್ತೀವಿ. ಒಂದೊಂದು ಒಂದು ಕಡೆ ಇರುತ್ತೆ, ಬ್ರೇಕ್ಫಾಸ್ಟ್ ನಿಮಗೆ ಫ್ಲೋಟಿಂಗ್ ರೆಸ್ಟೋರೆಂಟಲ್ಲಿ ಇರುತ್ತೆ. ಈವ್ನಿಂಗ್ ಹೈ ಟೀ ರಿವರ್ ಕ್ರೂಸಲ್ಲಿ ಕೊಡ್ತೀವಿ. ನೈಟ್ ಅವರು ಬಾನ್ ಫೈರ್ ಇರಬೇಕಾದ್ರೆ ಅನ್ಲಿಮಿಟೆಡ್ ಸ್ಟಾರ್ಟರ್ಸ್ ಎಲ್ಲ ಸರ್ವ್ ಮಾಡ್ತೀವಿ. ದೆನ್ ಡಿನ್ನರ್ ಇರುತ್ತೆ, ಆಮೇಲೆ ತುಂಬ ಆ್ಯಕ್ಟಿವಿಟೀಸ್ ಇದೆ. 24 ಅವರ್ಸ್ ಅವರು ಆರಾಮಾಗಿ ಎಂಜಾಯ್ ಮಾಡುವ ಅಷ್ಟೊಂದು ಆ್ಯಕ್ಟಿವಿಟೀಸ್ ನಮ್ಮಲ್ಲಿರೋದ್ರಿಂದ ಜನ ತುಂಬ ಇಷ್ಟಪಡ್ತಾರೆ. ರೇಟು ಕೂಡ ಯಾರೂ ಹೈ ಅಂತ ಅಂದ್ಕೊಳ್ಳಲ್ಲ. ಇಲ್ಲಿ ಡಿಸ್ಕೋ ಡ್ಯಾನ್ಸ್ ಇದೆ, ರೈನ್ ಡ್ಯಾನ್ಸ್ ಇದೆ. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಬನಾನಾ ರೈಡ್ ಹಾಗೆ ಬೋಟ್ ರೈಡ್, ಈ ಎರಡು ಕೂಡ ತುಂಬ ಇಷ್ಟ ಆದಂಥ ಒಂದು ಗೇಮ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಮಜಾ ಮಾಡಿದೆ, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್. ಫಾರ್ ದ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಒಳ್ಳೆಯ ಒಂದು ಸ್ಥಳ ಇದೆ, ಇಷ್ಟೊಂದು ಮಜಾ ಮಸ್ತಿ ಮಾಡಿಕೊಂಡು ತುಂಬ ಖುಷಿ. 3 ಡೇಸ್ ನಾನು ಹೇಗೆ ಕಳೆದೆ ಅಂತಲೇ ಗೊತ್ತಿಲ್ಲ, ಡೇ ಆ್ಯಂಡ್ ನೈಟ್. ಜಲಧಾಮ ಜರ್ನಿಯನ್ನು ನಾನೀಗ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಜೊತೆಗೆ ನೀವು ಕೂಡ ಇಲ್ಲಿಗೆ ಬರೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಡೆಸ್ಟಿನೇಷನ್ಗೆ ನಾನು ನಿಮ್ಮೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಶಂಕರ್ ವೇಣುಗೋಪಾಲ್ ಮತ್ತು ಜಯಂತ್ ಜೊತೆಗೆ ದಿಸ್ ಇಸ್ ಸೋಮಣ್ಣ ಮಾಚಿಮಡ ಸೈನಿಂಗ್ ಆಫ್. ಬಬಾಯ್, ಸಿ ಯು. ಸೂಪರ್ ಸಂಡೇ ವಿತ್ ಸೋಮಣ್ಣ ಕೋ ಪ್ರೆಸೆಂಟೆಡ್ ಬೈ ಸ್ಟೈಲೆಟೋ, ಯುವರ್ ಸ್ಟೈಲ್ ಪಾರ್ಟ್ನರ್, ಟ್ರಾವೆಲ್ ಪಾರ್ಟ್ನರ್, ಟ್ರಾವೆಲ್ ಪಾರ್ಕ್ಸ್, ಫ್ಯಾಷನ್ ಪಾರ್ಟ್ನರ್, ಮುಳಿಯಾ ಜುವೆಲ್ಲರ್ಸ್, ಫ್ಲೇವರ್ ಪಾರ್ಟ್ನರ್, ಚಾಕ್ಲೇಟ್ ಜಂಕ್ಷನ್, ಅಸೋಸಿಯೇಟ್ ಸ್ಪಾನ್ಸರ್ಸ್, ಕರೂರ, ಚಂದ್ರಪದ್ಮ ಕ್ರಿಯೇಷನ್ಸ್, ಟ್ರೋಲ್ ಹೈದರ್, ನ್ಯೂ ಇಂಡಿಯನ್ ಟೈಮ್.